ಇವತ್ತು ಭಾನುವಾರ, ಅಮ್ಮ ಎಲ್ಲೂ ಹೋಗಲ್ಲ. ಭಾನುವಾರ ಕೆಲ್ಸಕ್ಕೆ ರಜಾ, ಅಮ್ಮ ಪೂರ್ತಿ ದಿನ ಪ್ರಣತಿ ಜೊತೆನೆ ಕಳೆಯೋದು. ಪ್ರಣತಿಗೂ ಗೊತ್ತು ಅಮ್ಮಂಗೆ ಅವಳ ಕಂಡ್ರೆ ತುಂಬಾ ಪ್ರೀತಿ ಅಂತ. ಆದ್ರೆ ಒಂದೊಂದ್ಸರಿ ಏನಾಗತ್ತಪ್ಪ ಅಂದ್ರೆ, ಇವತ್ತು ಭಾನುವಾರ, ನೀನ್ ಆಚೆ ಹೋಗ್ತಿದ್ಯಾ? ಹೋಗ್ಬೇಡ, ನನಗ್ ಬೋರ್ ಆಗತ್ತೆ. ಪುಟ್ಟ, ಅದೇನ್ ಗೊತ್ತಾ, ಈಗ ನಾನು ಕೆಲಸ ಮಾಡ್ತಿರೋ ಆಸ್ಪತ್ರೆ ತುಂಬಾ ದೂರ, ಬೇಗ ಹೋಗ್ಬೇಕು, ಲೇಟಾಗಿ ಬರ್ತೀನಿ, ನಿನ್ ಜೊತೆ ಬಹಳ ಹೊತ್ತು ಕಳೆಯಕ್ಕಾಗಲ್ಲ. ಚಿಕ್ಕ ಆಸ್ಪತ್ರೆ ಕಣೆ, ಎಲ್ಲಾನು ನಾನೇ ನೋಡ್ಕೊಳ್ಬೇಕು, ರಜಾನೂ ಹಾಕಕ್ಕಾಗಲ್ಲ. ಪ್ರಣತಿಗ್ ಬೋರ್ ಅಂದ್ರು ರಜಾ ಹಾಕಕ್ಕಾಗಲ್ಲ. ನಿನ್ನ ಮಾವ ನನ್ನ ಅಣ್ಣ ದೊಡ್ಡ ಕೆಲ್ಸದಲ್ಲಿದ್ದಾನೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಕಣೆ, ಅವನೇ ನಮ್ಮೆಲ್ರಿಗೂ ಬಾಸ್. ಅವನನ್ನು ಹೋಗಿ ಕೇಳ್ಕೊಂಡ್ರೆ ಹತ್ರದ ಆಸ್ಪತ್ರೆಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತಾನೆ, ನಾನು ಪ್ರಣತಿ ಜೊತೆ ಭಾಳ ಹೊತ್ತು ಕಳಿಬೋದು. ಮಾಮನ್ ಮನೆಗೆ ಹೋಗ್ತೀಯಾ? ಹೋ ಪುಟ್ಟ, ನಾನು ಬರ್ತೀನಿ, ಬೇಗ ಬಂದ್ಬಿಡ್ತೀನಿ. ನಾನು ಬರ್ತೀನಿ. ಫ್ರಿಡ್ಜಲ್ಲಿ ಜ್ಯೂಸ್ ಇದೆ, ಬಾಯಾರಿಕೆ ಆದ್ರೆ ಕುಡಿ. ನನ್ನ ಮಾಮನ್ ನೋಡ್ಬೇಕು. ಬೇಡ, ಜೊತೆಲಿ ನಾನು ಬರ್ತೀನಿ. ಬಿಸ್ಕೆಟ್ ಇಲ್ಲಿ ಇಟ್ಟಿರ್ತೀನಿ, ಹಸುವಾದ್ರೆ ತಿನ್ನು. ನೀನ್ ಒಳಗ್ ಹೋಗು, ನಾನು ಆಚೆ ಕೂತಿರ್ತೀನಿ. ಬೀಗ ಹಾಕೊಂಡು ಹೋಗ್ತೀನಿ, ಯಾರಾದ್ರೂ ಬರ್ತಾರೆ ಅನ್ನೋ ಭಯ ಬೇಡ. ನಾ ಸುಮ್ನೆ ಕೂತಿರ್ತೀನಿ, ಡಿಸ್ಟರ್ಬ್ ಮಾಡಲ್ಲ. ಲೈಟ್ ಹಾಕಿ ಹೋಗಿರ್ತೀನಿ, ಎಲ್ಲಾ ಕಡೆ ಹಾಕಿರ್ತೀನಿ, ನಿನಗೆಲ್ಲೂ ಕತ್ಲು ಅನ್ಸಲ್ಲ. ಮಾಮ ಪ್ರಣತಿನ್ ಕರ್ಕೊಂಡ್ ಬರ್ಬೇಡ ಅಂತಂದಿದ್ದಾರಾ? ಹೌದೆ, ಕರ್ಕೊಂಡ್ ಬರ್ಬೇಡ ಅಂದಿದ್ದಾರೆ. ಒಬ್ಳೆ ಬಾ, ಗುಟ್ಟಾಗ್ ಬಾ, ಮನೇಲಿ ಯಾರು ಇಲ್ಲದಾಗ ಬಾ, ಮಗಳನ್ನ ಖಂಡಿತ ಕರ್ಕೊಂಡ್ ಬರ್ಬೇಡ ಅಂದಿದ್ದಾರೆ, ಏನ್ ಮಾಡ್ಲಿ? ಯಾಕ್ರೆ ಅಕ್ತಿಯಾ? ತಪ್ಪು ನೀನ್ ಮಾಡಿದೀಯಾ ಅಥವಾ ನಾನ್ ಮಾಡಿದ್ದೀನ? ತಪ್ಪು ನಿಂದ ಅಥವಾ ನಂದ? ಇರ್ತೀನಿ, ಒಬ್ಳೆ ಇರ್ತೀನಿ, ಬೇಗ ಬಾ. ಕೋಪಿಸ್ಕೋ, ಪರವಾಗಿಲ್ಲ, ಬೈ, ನಂಗೇನು ಅನ್ಸಲ್ಲ. ಅಳ್ಬೇಡ, ನಂಗೂ ಅಳು ಬರತ್ತೆ. ಮುದ್ದು ನೀನು, ಬೇಗ ಹೋಗಿ, ಬೇಗ ಬಂದ್ಬಿಡ್ತೀನಿ. ಯಾರನ್ನೋ ಪ್ರೀತಿಸಿದ್ಲು, ಸಂಬಂಧ ಬೆಳೆಸ್ಕೊಂಡ್ಲು, ಗುಟ್ಟಾಗಿ ಇಟ್ಬಿಟ್ಟಿದ್ರೆ ಇವ್ರುಗಳು ಅದನ್ನ ಅಪರಾಧ ಅಂತಿರ್ಲಿಲ್ಲ, ಕ್ಷಮಿಸಿ ಸೇರಿಸ್ಕೊಂಡಿರೋರು. ಅವಳು ರಾಜ ರೋಷಾಗಿ ಬದುಕಿದ್ಲು, ಅವನು ಸರಿ ಇಲ್ಲ ಅನ್ನಿಸ್ದಾಗ ಮದ್ವೆ ಬೇಡ ಅಂದ್ಲು. ರಾಮಕೃಷ್ಣ ಬೆಳಗ್ಗೆನೆ ತೋಟಕ್ಕೆ ಹೋಗಿರ್ಬೇಕು. ನಿನ್ನೆ ರಾತ್ರಿ ಕೋಪ ಇನ್ನೂ ಆರಿಲ್ಲ ಅಂತ ಕಾಣುತ್ತೆ. ಇಲ್ಲ, ಕೋಪ ಅಂತಿಲ್ಲ, ಮಗಳನ್ನ ಕಂಡ್ರೆ ನನಗಿಂತ ಜಾಸ್ತಿ ಪ್ರೀತಿ. ಕೆಟ್ಲು ಆ ಹೊಟ್ಟೆ ಉರಿ ಇನ್ನೂ ಹಸಿ ಹಸಿಯಾಗೇ ಇದೆ. ಅವನು ಬಂದಮೇಲೆ ಒಂದು ಮಾತು ಹೇಳಿ ಹೊರಡ್ತೀನಿ, ಇನ್ನೊಂದ್ಸಲ ಬರ್ತೀನಿ.
ಸ್ಮೃತಿ ವಿಷಯ ಇವರೆದ್ರಿಗೆ ಮಾತಾಡೋ ಹಾಗಿಲ್ಲ. ನೀವೀಗ ಬೆಂಗಳೂರಿಗೆ ಹೋಗ್ತಾ ಇದ್ದೀರಲ್ಲ, ಪುರ್ಸೊತ್ತು ಮಾಡಿಕೊಂಡು ನಂಗೊಂದು ಸಹಾಯ ಮಾಡ್ತೀರಾ? ಹೇಳಮ್ಮ. ಹೆತ್ತು 4 3 ಚೆನ್ನಾಗಿವೆ, ಅವುಗಳ ಚಿಂತೆ ಇಲ್ಲ ನನಗೆ. 7 ಕೆಟ್ಟಳು ಕಾಡ್ತಾಳೆ. ಕೆಟ್ಟ ಮಕ್ಕಳು ಹೃದಯಕ್ಕೆ ಹತ್ರ ನಮ್ಮ. ಎಂಟು ವರ್ಷ ಆಯಿತು ಸಂಪರ್ಕ ಹೋಗಿ, ಅವಳ ಅಡ್ರೆಸ್ ಕೂಡ ಗೊತ್ತಿಲ್ಲ ನನಗೆ. ಹುಡುಕೋದು ಏನು ಕಷ್ಟವಿಲ್ಲ, ಟೆಲಿಫೋನ್ ಡೈರೆಕ್ಟ್ರಿ ನೋಡಿದ್ರಾಯ್ತು, ಹಾರ್ಟ್ ಸ್ಪೆಷಲಿಸ್ಟ್ ಅಲ್ವಾ, ಹುಡುಕಿದ್ರಾಯ್ತು. ಅಲ್ಲದೆ ನಿಮ್ಮ ಗಂಡ್ಮಕ್ಳು ಅಲ್ಲೇ ಇದಾರಲ್ವಾ, ಅವ್ರಿಗೆ ಸಂಪರ್ಕ ಇರುತ್ತೆ, ಕೇಳಿ ತಿಳ್ಕೊಂಡ್ರಾಯ್ತು. ಒಂದ್ಸಾರಿ ಹೋಗಿ ನೋಡ್ತೀರಾ ನನಗೋಸ್ಕರ? ತಪ್ಪು ಯಾರೂ ಮಾಡಲ್ಲ, ಗೊತ್ತೋ ಗೊತ್ತಿಲ್ಲದೆಲ್ಲ ಆಗೋಗಿರುತ್ತೆ. ಸ್ವಲ್ಪ ತೋಟದ ಹಣ್ಣು ಮನೇಲಿ ಮಾಡಿರೋ ಸಿಹಿ ಕೊಡ್ತೀನಿ, ತಲುಪಿಸ್ಬಿಡ್ತೀರಾ? ಯಾರನ್ನೋ ಪ್ರೀತಿಸಿದ್ಲು, ಸಂಬಂಧ ಬೆಳೆಸ್ಕೊಂಡ್ಲು, ಗುಟ್ಟಾಗಿ ಇಟ್ಬಿಟ್ಟಿದ್ದಿದ್ರೆ ಇವ್ರುಗಳು ಅದನ್ನ ಅಪರಾಧ ಅಂತಿರ್ಲಿಲ್ಲ, ಕ್ಷಮಿಸಿ ಸೇರಿಸ್ಕೊಂಡಿರೋರು. ಅವಳು ರಾಜ ರೋಷಾಗಿ ಬದುಕಿದ್ಲು, ಅವನ್ ಸರಿ ಇಲ್ಲ ಅನ್ನಿಸ್ದಾಗ ಮದ್ವೆ ಬೇಡ ಅಂದ್ಲು. ಮಗುನ ತೆಗೆಸ್ಬಿಟ್ಟಿದ್ದಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ವೇನೋ, ಅದೇನೋ ಇರ್ಲಿ ಅಂದ್ಲು, ಉಳಿಸ್ಕೊಂಡ್ಲು. ಗಂಡಸ್ರಿಗೆ ಗೊತ್ತಾಗಲ್ಲ ಹೆಂಗಸ್ರ ಮನಸ್ಸು. ಅಪರಾಧ ಅಂತ ಗೊತ್ತಿದ್ರು ಗಂಡಸನೊಂದಿಗೆ ಸಂಪರ್ಕ ಬೆಳೆಸ್ಕೊಳ್ಳೋದು ಆದ್ರ ಅನಿಸ್ಕೊಳತ್ತೆ. ಯಾವ ಹೆಣ್ಣು ಸ್ವಇಚ್ಛೆಯಿಂದ ಆದ್ರೆ ಕೇಳಿಯಲ್ಲ, ಗಂಡುಗಳು ಇಳಿಸ್ತವೆ. ಮನುಷ್ಯ ಸರಿ ಇಲ್ಲ ಅನಿಸ್ದಾಗ ಮದ್ವೆ ಬೇಡ ಅನ್ಸಿರ್ಬೋದು, ಕಾಲವೂ ಅವನ ಜೊತೆ ಕಳಿಯೋದು ಶಿಕ್ಷೆ ಅನ್ಸಿರ್ಬೋದು. ಮಗು ತೆಗೆಸಿದ್ರೆ ಸಂಬಂಧ ಅನೈತಿಕ ಅನ್ಸಲ್ವಾ, ಮಾಡಿದ್ದು ಆದ್ರ ಅನ್ಸಲ್ವಾ? ಅವಳು ನನ್ನ ಮಗಳು, ಇದೇ ಕೈಯಲ್ಲಿ ಊಟ ಮಾಡಿಸಿದ್ದೀನಿ, ಎತ್ತ ಆಡಿಸಿದ್ದೀನಿ, ಅವಳು ಆದ್ರ ಮಾಡ್ತಾಳ? ನೋಡಿ ಇದೊಂದು 4 ಫೋಟೋ ಇದೆ ಅವಳದು. ಇವಳು ಅಂತವಳು ಅನ್ಸುತ್ತ, ಅವಳಿಗೆ ಹೇಳ್ತೀರಾ ನೋಡ್ಬೇಕು ಅನ್ಸಿದೆ ನನಗೆ? ಹೇಳ್ತೀನಮ್ಮ. ಅವಳಿಗೆ ಹೇಳಿ ನಾನು ಒಂಟಿ ಅಂತ ಆದಾಗ ಗಂಡು ಮಕ್ಕಳು ಮನೆಗೆ ಹೋಗಲ್ಲ, ಸೀದಾ ಅವಳ ಮನೆಗೆ ಹೋಗಿರ್ತೀನಿ ಅಂತ. ಕಣ್ಣು ಮೂಗು ಬಾಯಿ ಅಂದವಾಗಿತ್ತು, ಕಟಕ್ರು ಕೊಂದ್ಬಿಟ್ಟು. ಕುರೂಪಿಯಾಗಿದ್ದಿದ್ರೆ ಸುಖವಾಗಿರ್ತಿದ್ಲೋ ಏನು? ಅವನೊಬ್ಬ ಲೋಫರ್ ಅಂದೆ, ಪ್ರೀತಿ ಅಂದ, ಸುತ್ತದ, ಕಂಕಳಲ್ಲೊಂದು ಮಗು ಕೊಟ್ಟ, ಹೋದ. ಈಗ ಈ ಕರ್ಮನ ಯಾರು ಅನುಭವಿಸ್ಬೇಕು? ನಾನು.
ಸ್ವಲ್ಪ ಮೈ ಬಂದಿದೆ ಅಲ್ವಾ? ಬೆಳ್ಳಿಗೆ ಬೆಳ್ಳಿಗೆ ಚೆನ್ನಾಗಿದ್ದೀನಿ. ಈಗೇನು ಬೆಳ್ಳಿಗಿಲ್ವಾ, ಬಣ್ಣನೂ ಮಾಸಿದ್ಯಾ? ಕ್ರಿಯೆಯ ಕಳಂಕ ಮಸಿ ಚರ್ಮಕ್ಕೂ ಅಂಟಿದೆ ಅಂತೀಯ. ನಗಬೇಡ, ಎಲ್ಲಿ ಗಂಟು ಬಿದ್ದನೆ ಅವನು ನಿನಗೆ? ನೀನು ಪೆತ್ತ ಪೆದ್ದಾಗಿ ಬಿದ್ದೆ, ಪೂರ್ವಾಪರ ಯೋಚನೆ ಮಾಡಿದೆ. ಹಾಳು ಬಿದ್ದು ಹೋಗ್ಲಿ, ಮಗು ಆಗತ್ತೆ ಅಂತ ಗೊತ್ತಾದ್ಮೇಲೆ ಮದುವೆನಾದ್ರೂ ಆಗ್ಬೇಕಾಗಿತ್ತು. ಮದುವೆ ಆಗಲ್ಲ ಅಂತ ಆಯ್ತಲ್ವಾ, ಮಗುನ ಯಾಕೆ ಉಳಿಸ್ಕೊಂಡೆ? ಹಾಗೆ ನೋಡ್ಬೇಡ, ನನಗೆ ಗಿಲ್ಟ್ ಕಾಡುತ್ತೆ. ಅಣ್ಣನಾಗಿ ಜವಾಬ್ದಾರಿ ಹೊತ್ತು ಹಠ ಹಿಡಿದು ಮದುವೆ ಮಾಡಿಸ್ಬೇಕಾಗಿತ್ತು. ನನ್ನ ಲೋಕದಲ್ಲಿ ನಾನಿದ್ದೆ, ತಪ್ಪು ನಂದೇ. ಮಾಮ ಮನೆಯಲ್ಲೇ ಇದ್ದೀನಿ ಕಂದ, ಒಂದು 10 ನಿಮಿಷ ಬಂದೆ. ಮಗಳು ಒಬ್ಳನ್ನೇ ಬಿಟ್ಟು ಬಂದಿದ್ದೀನಿ, ಪಾಪ ಇನ್ನೂ ಚಿಕ್ಕದು, ಭಯ ಆಗಿದೆ, ಫೋನ್ ಮಾಡ್ತು. ಈಗೆಲ್ಲವನು ಗೊತ್ತಿಲ್ಲ. ಕಮ್ಯುನಿಕೇಷನ್ ಇಲ್ವಾ? ಇಲ್ಲ. ಮಗು ನೋಡೋದಕ್ಕೂ ಬರೋದಿಲ್ವಾ? ಅವನೇನ್ ಮನುಷ್ಯನೇನೆ ಅವನು? ಅಂತವನು ಹೋಗಿ ಮದುವೆ ಆಗ್ತೀನಿ ಅಂತ ಕೂತಿದ್ಯಲ್ಲ, ಕರ್ಮಕ್ಕೆ ಮಗು ಬೇರೆ, ಎಲ್ಲೂ ಹೋಗಿತ್ತೆ ಬುದ್ಧಿ? ಬಂದೆ ಕಂದ, ಇನ್ನು ಸ್ವಲ್ಪ ಹೊತ್ತಾಗತ್ತೆ, ಫೋನ್ ಇಡು. ಹಸಿವಾದ್ರೆ ಬಾಕ್ಸಲ್ಲಿ ಬಿಸ್ಕೆಟ್ ಇಟ್ಟಿದ್ದೀನಿ, ತಿನ್ನು. ಫ್ರಿಡ್ಜಲ್ಲಿ ಜ್ಯೂಸ್ ಇದೆ. ಏನು, ಫೋನ್ ಇಡು. ಹೇಳು. ನೀನು ಹೇಳು, ಏನು ವಿಷಯ? ಈಗ ಕೆಲಸ ಮಾಡ್ತಿರೋ ಹಾಸ್ಪಿಟಲು ಸಿಟಿಯಿಂದ 20 ಕಿಲೋಮೀಟರ್, ಬಂದು ಹೋಗೋದಕ್ಕೆ 4 ಗಂಟೆ ಆಗತ್ತೆ. ಸಣ್ಣ ಆಸ್ಪತ್ರೆ, ನಾನೊಬ್ಳೇ ಡಾಕ್ಟ್ರು, ರಜಾ ಹಾಕೋದು ಕಷ್ಟ. ಮಗು ಇನ್ನೂ ಚಿಕ್ಕದು, ಹಗಲೇನೋ ಸ್ಕೂಲಲ್ಲಿ ಕಳಿಯತ್ತೆ, ಬೆಳಿಗ್ಗೆ ಸಂಜೆನೇ ಕಷ್ಟ. ಬೆಳಿಗ್ಗೆ ನಾನು ಬೇಗ ಹೋಗಬೇಕು, ರಾತ್ರಿ ಬರೋದು ಲೇಟ್ ಆಗತ್ತೆ. ರಜಾ ಹಾಕೋದು ಕಷ್ಟ. ಮಗುಗೆ ಸಣ್ಣ ಪುಟ್ಟ ಕಾಯಿಲೆ ಅಂದರೂ ನೋಡ್ಕೊಳ್ಳೋಕೆ ಮನೇಲಿ ಯಾರೂ ಇರಲ್ಲ. ಅವನೊಬ್ಬ ಲೋಫರ್ ಅಂದೆ, ಪ್ರೀತಿ ಅಂದ, ಸುತ್ತದ, ಕಂಕಳಲ್ಲೊಂದು ಮಗು ಕೊಟ್ಟ, ಹೋದ. ಈಗ ಈ ಕರ್ಮನ ಯಾರು ಅನುಭವಿಸ್ಬೇಕು? ನಾನು ಜೊತೆಗೆ ನಾವು ಅನುಭವಿಸ್ಬೇಕಲ್ಲೇ. ಏನೇ ಅಮ್ಮ, ನಂಗಿಲ್ಲಿ ಭಯ. ಲೈಟ್ ಹಾಕೋ. ಯಾರಾದ್ರೂ ಬಂದ್ರೆ? ಬೀಗ ಹಾಕೊಂಡು ಬಂದಿದ್ದೀನಲ್ಲ. ನೀನಿನ್ನೂ ಅಲ್ಲೇ ಇದೆಯಾ? ಬರ್ತೀನಿ, ಫೋನ್ ಇಡು. ಹತ್ತಿರದ ಆಸ್ಪತ್ರೆ ಆಗಬೇಕು, ದೊಡ್ಡ ಆಸ್ಪತ್ರೆಗೆ ಟ್ರಾನ್ಸ್ಫರ್ ಆಗಬೇಕು. ಸಹಾಯವಾಗತ್ತೆ. ನಿನಗೆ ಗೊತ್ತಿದೆ, ಆ ಥರದ ಆಸ್ಪತ್ರೆಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಹಣ ಕೊಟ್ಟು ಡಾಕ್ಟರ್ಗಳು ಕ್ಯೂ ನಿಂತಿರ್ತಾರೆ.
ನನ್ನ ಹತ್ರ ಅಷ್ಟು ಹಣ ಇಲ್ಲ ಅಂತ ನಿನಗೆ ಗೊತ್ತಲ್ಲ ಅಣ್ಣ. ನಾನು ಪ್ರಾಮಾಣಿಕವಾಗಿ ಬದುಕ್ತಾ ಇರೋ ಹೆಂಗಸು. ಅಂಥ ಒಳ್ಳೆ ಕೆರಿಯರ್ ಇತ್ತು, ಅವನ್ಯಾವನೋ ಕೆಲಸಕ್ಕೆ ಬರೆದ ಲೋಫರ್ ಬೆನ್ನತ್ತಿ ಹಾಳು ಮಾಡಿಕೊಂಡೆ. ಈಗ ಸಮಸ್ಯೆ ಅಂತ ಬಂದು ನಿಂತಿದೆಯಾ ಕರ್ಮ? ಲಕ್ಷಗಳಲ್ಲಿ ಖರ್ಚು ಮಾಡಬೇಕಾಗತ್ತೆ, ನಿನ್ನ ಹತ್ರ ಇಲ್ಲ. ನಾನು ಮಿನಿಸ್ಟ್ರಿಗೆ ಲಕ್ಷಗಳಲ್ಲಿ ಕೊಟ್ಟು ಮಾಡಿಸ್ಬೇಕಾಗತ್ತೆ. ನನ್ನ ಸ್ವಂತ ತಂಗಿ ಮಾಡಿಸ್ಬೋದು, ಆದರೆ ಅದ್ಯಾವುದೋ ಹಾದರೂ ಕುಟ್ಟಿರೋ ಕೂಸು. ಆದರೂ ಸಹಾಯಕ್ಕೆ ನಿಲ್ಲಬೇಕಲ್ಲ. ಬರ್ತೀನಿ ಅಂತ ಹೇಳಿದ್ನಲ್ಲ, ಮತ್ತೆ ಮತ್ತೆ ಫೋನ್ ಮಾಡಿ ಯಾಕೆ ಇರಿಟೇಟ್ ಮಾಡ್ತಿದ್ಯಾ? ಅಮ್ಮ ಕರೆಂಟ್ ಹೋಗಿದೆ, ನಂಗಿಲ್ಲ ಭಯ. ಅದಕ್ಕೆ ನಾನೇನೇ ಮಾಡ್ಲಿ? ಬೇಗ ಬಾ. ಬೇಗ ಆಗಲ್ಲ, ಹೊತ್ತಾಗತ್ತೆ. ನನ್ನ ಕೆಲಸಕ್ಕೆಲ್ಲ ಬಂದಿರೋದು, ಇಲ್ಲಿ ಬಂದು ಬೇಡ್ಕೊಳ್ತಾ ಇರೋದು ನಿನ್ನ ಕರ್ಮಕ್ಕೇನೆ. ಹೋಗಿದ್ಯೋ ನನಗೂ, ಯಾರ್ಯಾರ್ದು ಅಂತ ಕೈಕಾಲು ಹಿಡಿಲಿ. ವಯಸ್ಸು, ಸ್ವಾತಂತ್ರ್ಯ ಇತ್ತು, ಪುರ್ಸೊತ್ತಾಗಿದ್ದೆ, ಮರಳಾದೆ ಸತ್ಯ. ಅವನು ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ಮಗುನ ತೆಗೆಸ್ಬಿಡ್ಬೇಕಾಗಿತ್ತು. ಏನೋ ಮಾಡಲಿ ತಾಯಿ ಕಣೋ, ಮನಸ್ಸು ಒಪ್ಪಲಿಲ್ಲ. ಏನೋ ಮಾಡಲಿ, ನನ್ನ ಇಲಾಖೆ ಬಗ್ಗೆ ನಿನಗೆ ಗೊತ್ತೇ ಇದೆಯಲ್ಲ, ನನಗೆ ಕೊಡೋದು ಬೇಡ. ಆದರೆ ಮಿನಿಸ್ಟ್ರು ಮತ್ತು ಮಿಕ್ಕವರು ಕೇಳೇ ಕೇಳ್ತಾರೆ, ಹಣ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ. ನಿನ್ನ ಹತ್ರ ಹಣ ಇಲ್ಲ, ನೋಡೋಣ. ಖರ್ಚೇನಾದರೂ ಆದರೆ ನಾನೇ ಕೊಟ್ಟು ಮಾಡಿಸ್ತೀನಿ. ಸಾರಿ. ಐ ಆಮ್ ಆಲ್ಸೋ ಸಾರಿ. ಇಟ್ಸ್ ಅ ವೆರಿ ಸಾರಿ ಸ್ಟೇಟ್ ಆಫ್ ಅಫೇರ್ಸ್ ಅಲ್ವಾ? ಡಿಸ್ಕನೆಕ್ಟ್ ಮಾಡಿದೆ, ಅದಕ್ಕೆ ಕೋಪ ಬಂದಿದೆ. ಥೇಟ್ ಅವನ ಹಾಗೆ, ಅವನನ್ನು ಬಿಟ್ಟಿದ್ದು ಒಳ್ಳೆಯದೇ ಆಯ್ತಲ್ವಾ. ಇದ್ರ ಹತ್ರ ಹೇಗೋದೇ ಇಷ್ಟು ಕಷ್ಟ, ಅವನು ಇದ್ದಿದ್ರೆ ಇನ್ನೂ ಕಷ್ಟ ಆಗಿರೋದು. ಕೊಚ್ಚೆಗೆ ವೃದ್ಧರ ತಿಪ್ಪೆಗೆ